ರೈತ ಸಂಘದ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಚಾರವನ್ನ ಬಿರುಸುಗೊಳಿಸಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂತೆ ಕಾಂಗ್ರೆಸ್ ಕೂಡ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಪರೋಕ್ಷವಾಗಿ ತಮ್ಮ ಬೆಂಬಲವನ್ನು ನೀಡುತ್ತಾ ಇದೆ. ಇದರ ನಡುವೆ ತಮ್ಮ ಮತಕ್ಷೇತ್ರದಲ್ಲಿ ಮತಯಾಚನೆಯನ್ನು ಮಾಡ್ತಾ ಇರುವ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟರು. ರೈತ ಸಂಘದ ರೈತ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಯನ್ನು ಕೂಡ ನಡೆಸಿದ್ರು. ಪಾದಯಾತ್ರೆ ಅಂತ್ಯಗೊಂಡಿದೆ. ದುದ್ದ ಹೋಬಳಿಯ ಹೊಳಲು ಗ್ರಾಮದಿಂದ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಸನ್ನಿಧಿಯವರೆಗೂ ಕೂಡ ನಡೆದಂಥ ಎರಡು ದಿನದ ಪಾದಯಾತ್ರೆ ಅಂತ್ಯಗೊಂಡಿದೆ. ಸುಮಾರು 33 ಕಿಲೋಮೀಟರ್ ಪಾದಯಾತ್ರೆ ಸಾಕ್ತು. ಆಮಿಷಗಳಿಗೆ ಒಳಗಾಗಿ ಮತದಾನ ಮಾಡದಂತೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಪಾದಯಾತ್ರೆಗೆ ಕೆಪಿಸಿಸಿ ಸದಸ್ಯ ಡಾಕ್ಟರ್ ಎಚ್ ಎನ್ ರವೀಂದ್ರ ಅವರು ಕೈ ಜೋಡಿಸಿದ್ರು. ಚಲುವನಾರಾಯಣ ಸ್ವಾಮಿ ಸನ್ನಿಧಾನದಲ್ಲಿ ಈ ಪಾದಯಾತ್ರೆ ಅಂತ್ಯಗೊಂಡ ಬಳಿಕ ಗೆಲುವಿಗೋಸ್ಕರ ಹರಕೆಯನ್ನು ಕೂಡ ಸಲ್ಲಿಸಲಾಯಿತು. ಅಲ್ಲಿ ರೈತ ಸಂಘ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಕೆಯಾಯಿತು. ಚಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ವೈಯಕ್ತಿಕ ಹಾಗೂ ಪಕ್ಷದ ಭಿನ್ನಮತಗಳನ್ನು ಮರೆತು ದರ್ಶನ್ ಪುಟ್ಟಣ್ಣಯ್ಯ ಅವರ ಗೆಲುವಿಗೋಸ್ಕರ ಶ್ರಮಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಒಕ್ಕೊರಲಿಂದ ಕಾಂಗ್ರೆಸ್ ಮುಖಂಡರು ಒಕ್ಕೊರಲಿಂದ ಹೇಳಿದ್ರು. ಹೊಳಲುನಲ್ಲಿ ಗಣೇಶನ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಇವತ್ತು ಮೇಲ್ಕೋಟೆನಲ್ಲಿ ಚಲುವನಾರಾಯಣ ಸ್ವಾಮಿ ಅವರಿಗೆ ದರ್ಶನ ಮಾಡಿಕೊಂಡು ಇಲ್ಲಿಗೆ ಮುಕ್ತಾಯ ಆಗಿದೆ. ಅಂದರೆ ದೇವರ ಸನ್ನಿಧಿನಲ್ಲಿ ಈ ಜಯದ ವಿಚಾರಕ್ಕೆ ಸಂಬಂಧಪಟ್ಟು ಬಂದಿದ್ದೀವಿ. ಇದು ಯಾರೋ ಲೀಡ್ರುಗಳು ಹೇಳಿ ಮಾಡಿದಂತಲ್ಲ, ಎಲ್ಲ ಜನಗಳೇ. ಈ ಒಂದು ಮುಂಚೆನೂ ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ. ಆ ಪಾದಯಾತ್ರೆ ಯಾವ ಥರ ಪ್ರತಿ ಹಳ್ಳಿಗಳಿಗೂ ನಾವು ಹೋಗಿ ಮನವಿ ಮಾಡಿಕೊಂಡು ಜನಕ್ಕೆ ಎಲ್ಲ ಜನರಿಗೂ ತಲುಪದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಇದು ಒಂದು ಅದೇ ರೀತಿ ಇದು ಒಂದು ಥರ ಅದೇ ಥರ ನಡ್ಸ್ಕೊಂಡು ಬಂದು ಈ ಒಂದು ಪಾದಯಾತ್ರೆಯನ್ನು ಇಲ್ಲಿ ಮೇಲ್ಕೋಟೆಯಲ್ಲಿ ಮುಗಿಸಿದ್ವಿ. ಇಲ್ಲ ಅದನ್ನು ಚರ್ಚೆ ಮಾಡಿದ್ದೀವಿ. ಅವರುಗಳು ಮುಂದಿನ ದಿನಗಳಲ್ಲಿ ನಿಮ್ಗಳಿಗೆ ತಿಳಿಸ್ಕೊಡ್ತಾರೆ. ನಿರೀಕ್ಷೆ ಇದೆಯಾ ಅಲ್ಲ, ಅವರು ಬೆಂಬಲ ಕೊಡ್ತಾರೋ ಬಿಡ್ತಾರೋ ಅದನ್ನು ಸೇರಿ ಮಾಡಿದಂಥದ್ದು. ಇದು ಒಂಥರ ಇತಿಹಾಸನೇ ಸರಿ, ಎಲ್ಲೂ ಮಾಡಿದ್ದು ನಾವು ನೋಡಿಲ್ಲ, ಪೇಪರಲ್ಲೂ ಕೇಳಿಲ್ಲ.